ಆತ್ಮೀಯ ವಿದ್ಯಾರ್ಥಿಗಳೇ ಮುಂಜಾನೆಯ ಶುಭೋದಯ ಆಧುನಿಕ ಸಾಹಿತ್ಯದಲ್ಲಿ ಪ್ರವಾಸ ಕಥನಕ್ಕೆ ಒಂದು ಮಹತ್ವದ ಸ್ಥಾನ ಇದೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅನ್ನುವಂತ ಒಂದು ಗಾದೆ ಮಾತಿದೆ ಅಂದ್ರೆ ದೇಶವನ್ನ ಸುತ್ತಿ ನಮ್ಮ ಜ್ಞಾನಾರ್ಜನೆಯನ್ನ ಹೆಚ್ಚಿಸಿಕೊಳ್ಳಬಹುದು ಅದೇ ರೀತಿ ಅನೇಕ ಗ್ರಂಥಗಳನ್ನು ಓದಿ ಕೂಡ ನಮ್ಮ ಜ್ಞಾನಾರ್ಜನೆಯನ್ನ ಹೆಚ್ಚಿಸಿಕೊಳ್ಳಬಹುದು ಈಗ ದೇಶ ಸುತ್ತಿ ನೋಡು ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ದೇಶಗಳಿಗೆ ಹೋದಾಗ ನಾವು ಅಲ್ಲಿ ನೋಡಿದ ಕೇಳಿದ ಅನುಭವಿಸಿದ ವಿಷಯಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿರೋದು ಪ್ರವಾಸ ಕಥನ ಈ ತರ ಪ್ರವಾಸ ಕಥನಗಳಲ್ಲಿ ಮೂರು ವಿಧ ಇದೆ ಒಂದು ನಾಡಿನ ಪ್ರವಾಸ ಕಥನ ದೇಶೀ ಪ್ರವಾಸ ಕಥನ ಇನ್ನೊಂದು ಅಂತಾರಾಷ್ಟ್ರೀಯ ಪ್ರವಾಸ ಕಥನ ಅಂದ್ರೆ ನಮ್ಮ ನಾಡಿನಲ್ಲಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಇರುವಂತ ಸ್ಥಳಗಳಿಗೆ ಭೇಟಿ ನೀಡಿ ನಮ್ಮ ಅನುಭವಗಳನ್ನು ಬಯಲು ನಾಡಿನ ಪ್ರವಾಸ ಕಥನ ದೇಶೀ ಪ್ರವಾಸ ಕಥನ ಅಂದ್ರೆ ನಮ್ಮ ದೇಶದಲ್ಲಿ ಇರುವಂತ ಬೇರೆ ಬೇರೆ ರಾಜ್ಯಗಳಿಗೆ ಭೇಟಿ ನೀಡಿ ಅಲ್ಲಿನ ನಮ್ಮ ಅನುಭವಗಳನ್ನು ಬರೆಯೋದು ದೇಶೀ ಪ್ರವಾಸ ಕಥನ ಅಂತಾರಾಷ್ಟ್ರೀಯ ಪ್ರವಾಸ ಕಥನ ಅಂದ್ರೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ನಮ್ಮ ಅನುಭವಗಳನ್ನು ನಾವು ನೋಡಿ ಅನುಭವಿಸಿದ ವಿಚಾರಗಳನ್ನು ಬರೆಯೋದು ಅಂತಾರಾಷ್ಟ್ರೀಯ ಪ್ರವಾಸ ಕಥನ ಇವತ್ತು ನಾವು ಹಿರೇಮಲ್ಲೂರು ಈಶ್ವರನ ಅವರು ಬರೆದಿರುವಂತ ಒಂದು ನಾಡಿನ ಪ್ರವಾಸ ಕಥನ ಅಂತಂದ್ರೆ ತಲಕಾಡಿನ ವೈಭವ ಅನ್ನುವಂತ ಒಂದು ಪ್ರವಾಸ ಕಥನ ನಿಮ್ಮ ಪಠ್ಯಪುಸ್ತಕದಲ್ಲಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳು ಇವತ್ತು ಏನು ಪ್ರವಾಸ ಕಥನದ ಹೆಸರು ತಲಕಾಡಿನ ವೈಭವ ತಲಕಾಡಿನ ವೈಭವ ಈ ಪ್ರವಾಸ ಕಥನವನ್ನು ಬರೆದವರು ಯಾರು ಹಿರೇಮಲ್ಲೂರು ಈಶ್ವರನ್ ಹಿರೇಮಲ್ಲೂರು ಈಶ್ವರನ್ ನೋಡಿ ಮಕ್ಕಳೇ ತಲಕಾಡಿನ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮೊದಲು ಹಿರೇಮಲ್ಲೂರು ಈಶ್ವರನ್ ಬಗ್ಗೆ ತಿಳ್ಕೊಳ್ಳೋಣ ಹಿರೇಮಲ್ಲೂರು ಈಶ್ವರನ್ ಅವರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರಿನವರು ಆದ್ರಿಂದ ಅವರ ಹೆಸರು ಹಿರೇಮಲ್ಲೂರು ಈಶ್ವರನ್ ಅಂತ ಇವರ ಕಾಲ 1922 ರಿಂದ 1998 ಇವರು ಬರೆದಿರುವಂತ ಪ್ರವಾಸ ಕಥನದ ಹೆಸರು ಕವಿ ಕಂಡ ನಾಡು ಕವಿ ಕಂಡ ನಾಡು ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಅದರಲ್ಲಿ ವಿಷ ನಿಮಿಷಗಳು ವಿಷ ನಿಮಿಷಗಳು ಭಾರತದ ಹಳ್ಳಿಗಳು ಹಾಲಾಹಲ ಶಿವನ ಬುಟ್ಟಿ ತಾಯಿ ನೋಟ ಮುಂತಾದ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಅವರು ಇವರು ಬರೆದಿರುವಂತಹ ಹರಿಹರನ ಕೃತಿಗಳು ಒಂದು ಸಂಖ್ಯಾ ನಿರ್ಣಯ ಅನ್ನುವಂತ ಮಹಾಪ್ರಬಂಧಕ್ಕೆ ಗೌರವ ಡಾಕ್ಟರೇಟ್ ಕೂಡ ಇವರಿಗೆ ದೊರೆತಿದೆ ಇವರು ಬರೆದಿರುವಂತಹ ತಲಕಾಡಿನ ವೈಭವ ಅನ್ನುವಂತ ಪ್ರವಾಸ ಕಥನವನ್ನ ನಾವು ಕವಿ ಕಂಡ ನಾಡು ಎನ್ನುವಂತ ಪ್ರವಾಸ ಕಥನದಿಂದ ಆಯ್ಕೆ ಮಾಡಿದೆ ಇವತ್ತು ನಾವು ತಲಕಾಡಿಗೆ ಭೇಟಿ ನೀಡಿ ಹಿರೇಮಲ್ಲೂರು ಈಶ್ವರನ್ ಅವರು ಯಾವ ರೀತಿಯಾದ ಅನುಭವವನ್ನ ಪಡ್ಕೊಂಡ್ರು ಅನ್ನೋದನ್ನ ತಿಳ್ಕೊಳ್ಳೋಣ ಮಕ್ಕಳೇ ನಿಮ್ಮ ಪಠ್ಯಪುಸ್ತಕವನ್ನ ತೆಗಿರಿ ಅದರಲ್ಲಿ ಪುಟ ಸಂಖ್ಯೆ 22 ನೋಡಿ ತಲಕಾಡಿನ ವೈಭವ ಹಿರೇಮಲ್ಲೂರು ಈಶ್ವರನ್ ನಾವು ಇಂದು ಧಾರ್ಮಿಕ ಭಾವನೆ ಪ್ರಕೃತಿ ವೀಕ್ಷಣೆ ಶೈಕ್ಷಣಿಕ ಅರಿವು ಮನೋರಂಜನೆ ಮೊದಲಾದ ಉದ್ದೇಶಗಳಿಗಾಗಿ ದೇಶ ವಿದೇಶಗಳ ಪ್ರವಾಸ ಕೈಗೊಂಡು ಲೋಕಾನುಭವ ಪಡೆಯುತ್ತಿದ್ದೇವೆ ತಾವು ಪಡೆದ ಅನುಭವಗಳನ್ನು ಬರೆದು ಕಥಾ ರೂಪದಲ್ಲಿ ಪ್ರಕಟಿಸಿ ಇತರರಿಗೂ ಮಾರ್ಗದರ್ಶನವಾಗುವಂತೆ ಮಾಡುವ ಕಾರ್ಯವನ್ನು ಕೆಲವು ಸಾಹಿತಿಗಳು ಕವಿಗಳು ಮಾಡುತ್ತಾ ಬಂದಿದ್ದು ಇಂದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರವಾಸ ಕಥನವು ಒಂದು ಸಾಹಿತ್ಯ ಪ್ರಕಾರವಾಗಿ ಬೆಳೆದಿದೆ ಇದು ವಾಚಕರಿಗೆ ಪ್ರವಾಸದ ಪರೋಕ್ಷ ಮಾಹಿತಿಯನ್ನ ದಟ್ಟವಾಗಿ ಕಟ್ಟಿಕೊಡುತ್ತವೆ ಈ ಪ್ರವಾಸ ಸಾಹಿತ್ಯವನ್ನು ಸ್ಥಳೀಯ ಪ್ರವಾಸ ದೇಶೀ ಪ್ರವಾಸ ಮತ್ತು ವಿದೇಶಿ ಪ್ರವಾಸವೆಂದು ಮೂರು ಭಾಗಗಳಾಗಿ ವಿಂಗಡಣೆ ಮಾಡಿ ಅಧ್ಯಯನ ಮಾಡುವಷ್ಟು ಸಮರ್ಥವಾಗಿ ಪ್ರವಾಸ ಸಾಹಿತ್ಯ ಬೆಳೆದಿದೆ ಪ್ರಕೃತ ಪ್ರವಾಸ ಕಥನವು ಸ್ಥಳೀಯ ಪ್ರವಾಸವಾಗಿದ್ದು ತಲಕಾಡಿನ ಸಾಮಾಜಿಕ ರಾಜಕೀಯ
ಧಾರ್ಮಿಕ ಸ್ಥಳ ಪುರಾಣವನ್ನು ತಿಳಿಸುತ್ತಾ ಸಮಗ್ರ ಇತಿಹಾಸವನ್ನು ಓದುಗರ ಮನ ಹಿಡಿಯುವಂತೆ ವಿವರಿಸಲಾಗಿದೆ. ನೋಡಿ ಮಕ್ಕಳೇ, ಹಿರೇಮನ್ನೂರು ಈಶ್ವರನವರು ಹೇಳ್ತಾರೆ, ನಾವು ಈಗ ಧಾರ್ಮಿಕ ಭಾವನೆ ಪ್ರಕೃತಿಯನ್ನು ನೋಡಿದಾಗ, ಪ್ರಕೃತಿ ವೀಕ್ಷಣೆ, ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ನೀಡಿದಾಗ ಆಗುವಂತಹ ಮನರಂಜನೆ, ಇದರೆಲ್ಲ ಉದ್ದೇಶಗಳಿಗಾಗಿ ನಾವೇನ್ ಮಾಡ್ತೀವಿ, ದೇಶ ವಿದೇಶಗಳಿಗೆ ಪ್ರವಾಸವನ್ನ ಹೋಗ್ತೀವಿ. ಆ ಪ್ರವಾಸ ಹೋದಾಗ ನಮ್ಗಾದಂತ ಅನುಭವನ ನಾವು ಅದನ್ನ ಪುಸ್ತಕದಲ್ಲಿ ಬರೆದಿಡ್ತೀವಿ. ಅಂತ ಬರೆದಿಡೋದಕ್ಕೆ ಪ್ರವಾಸ ಕಥನ. ಈಗ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರವಾಸ ಕಥನಕ್ಕೆ ಒಂದು ವಿಶಿಷ್ಟವಾದಂತ ಸ್ಥಾನ ಇದೆ. ನಾನು ಆಗ್ಲೇ ಹೇಳಿದೆ, ನಾಡಿನ ಪ್ರವಾಸ ಕಥನ ಅಂದ್ರು ಒಂದೇ, ಸ್ಥಳೀಯ ಪ್ರವಾಸ ಕಥನ ಅಂದ್ರು ಒಂದೇ. ಈಗ ನಾವು ನೋಡ್ತಾ ಇರೋದು ತಲಕಾಡಿನ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಮತ್ತೆ ಸ್ಥಳ ಪುರಾಣದ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ ಮಕ್ಕಳೇ. ಹಿರೇಮನ್ನೂರು ಈಶ್ವರನವರು ತಲಕಾಡಿಗೆ ಭೇಟಿ ನೀಡಿದಾಗ ಯಾವ ರೀತಿ ಅನುಭವವನ್ನು ಪಡ್ಕೊಂಡ್ರು ಅಂತ, ನಾವೀಗ ಎಲ್ಲಿಗೆ ಹೋಗ್ತಾ ಇದೀವಿ, ತಲಕಾಡಿಗೆ ಹೋಗ್ತಿದ್ವಿ. ಅಂದ್ರೆ ತಲಕಾಡಿನ ಸ್ಥಳ ಪುರಾಣ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ, ಈಗ ಹಿರೇಮನ್ನೂರು ಈಶ್ವರನವರು ಕೂಡ ತಲಕಾಡಿಗೆ ಭೇಟಿ ನೀಡಿದ್ರು ಹೇಗೆ ಅಂತ ನೋಡೋಣ. ಯಾವಾಗ ಭೇಟಿ ನೀಡಿದ್ರು ಅಂತ, 1950 ಅಕ್ಟೋಬರ್ ತಿಂಗಳು ಮಂಗಳವಾರ 20ನೇ ತಾರೀಕು ಶಿವನ ಸಮುದ್ರದ ಪ್ರವಾಸಿಗರ ನಿಲ್ಮನೆಯಲ್ಲಿ ಕುಳಿತುಕೊಂಡು ಈ ದಿನದ ಪ್ರಯಾಣದ ವಿವರ ಬರೆಯುತ್ತಿದ್ದೇನೆ. ಈಗ ರಾತ್ರಿ 12:15 ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ. ನನ್ನ ಬಳಿ ಈ ತಂಗು ಮನೆಯಲ್ಲಿ ನನ್ನ ಗೆಳೆಯರು ಕನ್ನಡದ ಯಾತ್ರಿಕರು ಮಲಗಿಕೊಂಡಿದ್ದಾರೆ. ಇಂದು ದಿನವೆಲ್ಲ ಅಲೆದು ಅಲೆದು ಅವರು ದಣಿದು ನಿದ್ರೆ ಹೋಗಿದ್ದಾರೆ. ನೋಡಿ, ಹಿರೇಮನ್ನೂರು ಈಶ್ವರನವರು ಯಾವಾಗ ಹೋಗಿದ್ರು ಅಲ್ಲಿಗೆ, 1950 ಅಕ್ಟೋಬರ್ ತಿಂಗಳಿನಲ್ಲಿ 20ನೇ ತಾರೀಕು ಅಂದ್ರೆ ಮಂಗಳವಾರ ದಿನ ಹೋಗಿದ್ರು. ಎಲ್ಲಿಗೆ? ಶಿವನ ಸಮುದ್ರಕ್ಕೆ. ಅಲ್ಲವರು ನಿಲ್ಮನೆ ಅಂತಂದ್ರೆ ಪ್ರವಾಸಿಗರಿಗಾಗಿ ಟ್ರಾವೆಲರ್ಸ್ ಬ್ಯಾಂಗ್ಲೋ ಅಂತ ಇರುತ್ತೆ, ಅಂದ್ರೆ ಪ್ರವಾಸಿ ಮಂದಿರ ಅಂತ. ಅದಕ್ಕೆ ಇನ್ನೊಂದು ಹೆಸರು ನಿಲ್ಮನೆ ಅಂತ. ಅಂದ್ರೆ ಅವ್ರು ಉಳಿದ್ಕೊಳ್ಳೋದಕ್ಕಿರುವಂತ ಮಂದಿರ ಅದು, ಅದು ಪ್ರವಾಸಿ ಮಂದಿರ. ಪ್ರವಾಸಿಗರು ಬರೋದಕ್ಕಾಗಿರುವಂತ ಮಂದಿರ ಪ್ರವಾಸಿ ಮಂದಿರ. ಆ ಪ್ರವಾಸಿ ಮಂದಿರದಲ್ಲಿ ಕೂತ್ಕೊಂಡು ಇವತ್ತಿನ ಪಯಣದ ಬಗ್ಗೆ, ಅಂದ್ರೆ ಪ್ರಯಾಣದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ, ಬರೀತಾ ಇದ್ದಾರೆ. ಎಷ್ಟು, ಯಾವ ಸಮಯದಲ್ಲಿ ಬರೀತಿದ್ದಾರೆ ಅವರು? ರಾತ್ರಿ 12:15 ಆದಾಗ ಬರೀತಾ ಇದ್ದಂತೆ. 12:00 ಅವರು ಬರೀತಾ ಇದ್ದಾರೆ. ಆಗ ಅವ್ರು ಹೇಳ್ತಾರೆ, ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ 12:15 ಆಗ್ಬಿಟ್ಟಿದೆ, ಎಲ್ಲರೂ ಮಲ್ಕೊಂಡಿದ್ದಾರೆ. ಅವ್ರ ಬಳಿನಲ್ಲಿ ಅವ್ರ ಗೆಳೆಯರು ಬಂದಿದ್ರಲ್ಲ ಪ್ರವಾಸಕ್ಕೆ, ಅವರು ಕೂಡ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಇವರೊಬ್ಬರೇ ಕೂತ್ಕೊಂಡು ಬರೀತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇವರೆಲ್ಲ ಅಲ್ದು ಅಂದ್ರು ಸುಸ್ತಾಗಿ ದಣಿದು ನಿದ್ರೆ ಮಾಡ್ತಾ ಇದ್ದಾರೆ. ನಾನು ಮಾತ್ರ ಪೆನ್ ತಗೊಂಡು ಪೇಪರ್ ಮೇಲೆ ಬರೀತಾ ಇದ್ದೀನಿ. ಈಗ ಸಮಯ 12:15 ಅಂತ ಹೇಳ್ತಾರೆ. ಆಗ ಅವ್ರ ಅನುಭವನ ಹೇಳ್ತಾರೆ, ಶಿವನ ಸಮುದ್ರವನ್ನ ಒಳ ಸೇರುವ ಮುನ್ನ ಬಾಗಿಲ ಬಳಿ ನಿಂತ ಸುಬ್ರಹ್ಮಣ್ಯ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು. ನಿಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು. ಹಾಸಿಗೆ ಹಾಸಿಕೊಟ್ಟರು. ಊಟ ಉಪಚಾರದ ಬಗೆಗೆ ಕೇಳಿದರು. ಕೊನೆಗೆ ಹೋಗುವಾಗ ಗುಡ್ ನೈಟ್ ಅಂದರು. ಸುಬ್ರಹ್ಮಣ್ಯಂ ನೌಕರನೇನೋ ಅವುದು, ಆದರೆ ಅವರಿದ್ದ ಸ್ವಾಗತ ವಿಶ್ವಾಸದ ನುಡಿ ನೆನೆದರೆ ನಾವು ಸುಬ್ರಹ್ಮಣ್ಯನಿಗಿಂತ ಸಣ್ಣವರು ಎನ್ನುವಲ್ಲಿ ಸಂದೇಹವಿಲ್ಲ. ನೋಡಿ, ಹಿರೇಮನ್ನೂರು ಈಶ್ವರನವರ ಅನುಭವವನ್ನ ಹೇಳ್ತಾ ಇದ್ದಾರೆ. ಅವರು ಶಿವನ ಸಮುದ್ರಕ್ಕೆ ಹೋಗುವಾಗ ಬಾಗ್ ಹತ್ರನೇ ಸುಬ್ರಹ್ಮಣ್ಯಂ ನಿಂತಿದ್ರಂತೆ. ಅಂದ್ರೆ ಆ ಪ್ರವಾಸಿ ಮಂದಿರದಲ್ಲಿ ಇರುವಂತ ಒಬ್ರು ನೌಕರರು. ಅವ್ರೇನ್ ಮಾಡಿದ್ರು? ಅವ್ರನ್ನ ತುಂಬಾ ಪರಿಚಯದವರು ತರ ವಿಶ್ವಾಸದಿಂದ ಅವ್ರನ್ನ ಸ್ವಾಗತ ಮಾಡಿದ್ರಂತೆ. ಬನ್ನಿ ಬನ್ನಿ ಅಂತ ಹೇಳಿ ಸ್ವಾಗತ ಮಾಡಿ ಅವರಿರುವಂತ ಪ್ರವಾಸಿ ಮಂದಿರವನ್ನೆಲ್ಲ ಕ್ಲೀನ್ ಮಾಡಿಸಿ, ಖಾಲಿ ಮಾಡಿಸಿ, ನಿಲ್ಮನೆ ಅಂದ್ರೆ ಪ್ರವಾಸಿ ಮಂದಿರ, ಅದನ್ನೆಲ್ಲ ಖಾಲಿ ಮಾಡಿಸಿ ಹಾಸಿಗೆ ಹಾಸ್ಕೊಟ್ರಂತೆ. ಆಮೇಲೆ ಊಟ ಮಾಡಿದ್ರ, ತಿಂಡಿ ತಿಂದ್ರ, ಎಲ್ಲ ಉಪಚಾರವನ್ನ ಮಾಡಿದ್ರಂತೆ, ಎಲ್ಲ ವಿಚಾರಿಸಿದ್ರಂತೆ, ಯೋಗಕ್ಷೇಮವನ್ನೆಲ್ಲ ಕೇಳಿದ್ರಂತೆ. ಕೇಳ್ಬಿಟ್ಟು ಅವರಿಗೆ ಊಟವನ್ನ ಎಲ್ಲವನ್ನ ಕೊಟ್ಟು ಆಮೇಲೆ ಹೋಗುವಾಗ ಅವರಿಗೆ ಗುಡ್ ನೈಟ್ ಅಂದ್ರೆ ಶುಭರಾತ್ರಿ ಅಂತ ಹೇಳ್ಬಿಟ್ಟು ಹೋದ್ರಂತೆ. ಅಂದ್ರೆ ಆ ಸುಬ್ರಹ್ಮಣ್ಯಂ ನೌಕರ ಇರ್ಬೋದು, ಅವ್ರ ಕೆಲಸ ಏನು? ಬಾಗಿಲು ಬೀಗ ತೆಗೆದು ರುಗ್ಗೇಡ್ ಮಾಡ್ಕೊಡೋದು ಹೋಗೋದಷ್ಟೇ ಅವ್ರ ಕೆಲಸ ಅಲ್ಲ. ಆದ್ರೆ ಅವರು ಆತ್ಮೀಯತೆಯಿಂದ ಮಾತಾಡಿ ಅವರನ್ನ ಅತಿಥಿಗಳನ್ನ ಯಾವ ರೀತಿಯಾದ ಉಪಚಾರವನ್ನ ಮಾಡಿದ್ರು ಅನ್ನೋದನ್ನ ಅವ್ರು ಹೇಳ್ತಾರೆ. ಅವ್ರು ಮಾಡಿರುವಂತ ಸ್ವಾಗತ, ಅವ್ರ ವಿಶ್ವಾಸದ ನುಡಿಯನ್ನ ನೋಡದೆ ಅವ್ರ ಜೊತೆನಲ್ಲಿ ಸುಬ್ರಹ್ಮಣ್ಯರಿಗಿಂತ ನಾವು ತುಂಬಾ ಸಣ್ಣವರಾಗ್ತಿದ್ವಿ ಅಂತ ಹೇಳ್ತಾರೆ. ಈಗ ನೋಡಿ, ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ನಾವೇನ್ ಮಾಡ್ತೀವಿ? ಬಂದ ತಕ್ಷಣ ಖುಷಿಯಿಂದ ಸಂತೋಷದ ಅವ್ರು ಕರ್ಕೊಂಬಂದು ಕೂಡಿಸಿ ಅವ್ರ ಬ್ಯಾಗನ್ನು ನಾವೇ ಇಟ್ಕೊಂಬಂದು ಒಳಗಡೆ ಇಟ್ಟು, ಎಷ್ಟು ಗಂಟೆಗೆ ಮನೆಯಿಂದ ಹೊರಟ್ರಿ, ಹೇಗ್ ಬಂದ್ರಿ, ಪ್ರಯಾಣ ಹೇಗಿತ್ತು
ನೀರು ಬೇಕಾ ತಿಂಡಿ ತಿಂದ್ರಾ ಎಲ್ಲ ಕೇಳ್ತೀವಲ್ವಾ ಯಾಕೆ ನಮಗೆ ತುಂಬಾ ಆತ್ಮೀಯರು ಸಂತೋಷದಿಂದ ಕೇಳ್ತೀವಿ ಅಥವಾ ನಮಗೆ ಆತ್ಮೀಯರು ಅಲ್ಲದೇ ಇರೋರು ಯಾರು ಬಂದರೆ ನಾವು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ ಅದು ಅವ್ರಿಗೂ ಬೇಜಾರು ಅನಿಸುತ್ತೆ ಇವ್ರ ಮನೆಗೆ ಬಂದರೆ ಯಾರು ಮಾತಾಡಿಸ್ತಾ ಇಲ್ವಲ್ಲ ನಮ್ಮನ್ನು ಅದಕ್ಕೆ ನಾವು ಬೇರೆಯವ್ರ ಮನೆಗೆ ಹೋದಾಗ ನಮ್ಗೆ ಅವ್ರು ಮಾತಾಡಿಸ್ತಾ ಇದ್ದ ಏನಿಸುತ್ತೆ ಏನಪ್ಪ ನಮ್ಮನ್ನ ಸುಮ್ಮನೆ ಕೂಡಿಸ್ಬಿಟ್ಟು ಅವರಷ್ಟಕ್ಕೆ ಅವ್ರು ಕೆಲಸ ಮಾಡ್ಕೊತಾ ಇದ್ದಾರಲ್ಲ ಅಂತ ಅನಿಸುತ್ತಲ್ವಾ ಅದೇ ರೀತಿಯಲ್ಲಿ ಇವರಿಗೆ ಪ್ರವಾಸಿ ಮಂದಿರಕ್ಕೆ ಹೋದಾಗ ಅಲ್ಲಿದ್ದಂಥ ನೌಕರ ಸುಬ್ರಹ್ಮಣ್ಯಂ ಅವರು ಆತ್ಮೀಯತೆಯಿಂದ ಸ್ವಾಗತಿಸಿ ಉಪಚಾರವನ್ನು ನೀಡಿದ್ದನ್ನು ನೋಡಿಬಿಟ್ಟು ಅವರಿಗೆ ಆಶ್ಚರ್ಯ ಆಗೋಯ್ತು. ಅವ್ರು ಹೇಳಿದ್ರು, ಆ ನೌಕರನ ಮುಂದೆ ನಾನು ಸಣ್ಣವನಾಗ್ಬಿಟ್ಟೆ, ನಿಜವಾಗ್ಲೂ ಕೂಡ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತವನ್ನ ಮಾಡಿದ್ರು ಅನ್ನೋದನ್ನ ಅವರು ಪ್ರವಾಸ ಕಥನದಲ್ಲಿ ಬರೀತಾರೆ. ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸ, ಜೈನ ಧರ್ಮದ ವಿವರಣೆ ಇದೆ, ಕನ್ನಡ ಸಾಹಿತ್ಯದ ಕಥನವಿದೆ, ಹೊಯ್ಸಳ ವಾಸ್ತುಶಿಲ್ಪದ ವಿವರಣೆ ಇದೆ. ಎಲ್ಲಕ್ಕೂ ಮಿಗಿಲಾಗಿ ಕನ್ನಡವೇ ಧರ್ಮ, ಕನ್ನಡವೇ ಬಾಳಿನ ಪರಿಪೂರ್ಣತೆ ಎಂದು ಬಗೆದು ಅದಕ್ಕಾಗಿ ಹೋರಾಡಿ ಮಡಿದ ವೀರರ ಉಜ್ವಲ ಚರಿತ್ರೆ ಇದೆ. ಗಂಗರ ರಾಜ್ಯ ಗಂಗವಾಡಿ ಎಂದು ಹೆಸರಾಗಿದೆ. ಅವರ ಮೊದಲ ರಾಜಧಾನಿ ಕೋಲಾರ. ಸುಮಾರು ಕ್ರಿಸ್ತಶಕ 500 ಹೊತ್ತಿಗೆ ಕೋಲಾರದಿಂದ ಹರಿವರ್ಮ ರಾಜಧಾನಿಯನ್ನು ತಲಕಾಡಿಗೆ ತಂದನು. ಅಲ್ಲಿಂದ ಮುಂದಕ್ಕೆ 500 ಅಂದರೆ 10ನೆಯ ಶತಮಾನದವರೆಗೂ ಗಂಗರು ಆಳ್ವಿಕೆ ನಡೆಸಿದರು. ನೋಡಿ, ತಲಕಾಡಿನ ಇತಿಹಾಸ ಹೇಗಿತ್ತು ಅಂತ ಹೇಳ್ತಾರೆ ಅವರು. ಅದು ಗಂಗರ ಇತಿಹಾಸ ಅಂದ್ರೆ ತಲಕಾಡಿನಲ್ಲಿ ಆಳ್ವಿಕೆಯನ್ನು ನಡೆಸಿದಂತ ರಾಜರ ಬಗ್ಗೆ ಹೇಳ್ತಾರೆ. ಯಾರು? ಗಂಗರು ಅಲ್ಲಿದ್ರು, ಅವ್ರ ಇತಿಹಾಸದ ವಿವರಣೆ ಇದೆ. ಆಮೇಲೆ ಅವರಲ್ಲಿ ಜೈನ ಧರ್ಮದ ವಿವರಣೆಯನ್ನ ನಾವು ಅಲ್ಲಿ ತಿಳ್ಕೊಂಡ್ವಿ. ಜೊತೆಗೆ ಕನ್ನಡ ಸಾಹಿತ್ಯದ ಕಥೆ, ಕನ್ನಡ ಸಾಹಿತ್ಯ ಹೇಗೆ ಬೆಳೆದು ಬಂದಿದೆ ಅನ್ನೋದನ್ನ ಅಲ್ಲಿ ತಿಳ್ಕೊಂಡ್ವಿ. ಅಲ್ಲಿ ಹೊಯ್ಸಳರ ವಾಸ್ತುಶಿಲ್ಪದ ವಿವರಣೆ ಇದೆ ಅಂತಂದ್ರೆ, ಈಗ ನೀವು ಹೊಯ್ಸಳರ ವಾಸ್ತುಶಿಲ್ಪವನ್ನ ನೋಡ್ಬೇಕು ಅಂತಂದ್ರೆ, ಈಗ ಹಾಸನ ಜಿಲ್ಲೆಯಲ್ಲಿ ಬೇರೂರು ಮತ್ತೆ ಹಳೇಬೀಡು ಅಂತ ಇದೆ. ಆ ಬೇರೂರು ಮತ್ತೆ ಹಳೇಬೀಡಿಗೆ ಹೋದ್ರೆ ವಿಷ್ಣುವರ್ಧನ ರಾಜ, ಹೊಯ್ಸಳರ ರಾಜ ವಿಷ್ಣುವರ್ಧನ ಕಟ್ಟಿಸಿದಂತ ದೇವಸ್ಥಾನ ಇದೆ ಅಲ್ಲಿ. ಚನ್ನಕೇಶವ ದೇವಸ್ಥಾನ ಇದೆ ಬೇಲೂರಿನಲ್ಲಿ, ಹೊಯ್ಸಳೇಶ್ವರ ದೇವಸ್ಥಾನ ಹಳೇಬೀಡಿನಲ್ಲಿದೆ. ಅಲ್ಲಿ ಹೋಗಿ ನೋಡಿದ್ರೆ ನೀವು ಹೊಯ್ಸಳರ ವಾಸ್ತುಶಿಲ್ಪವನ್ನು ಹೇಗಿದೆ ಅನ್ನೋದನ್ನ ನೋಡ್ಬೋದು. ಅಲ್ಲಿರುವಂಥ ದೇವಸ್ಥಾನಗಳಲ್ಲಿ ರಾಮಾಯಣ ಮಹಾಭಾರತ ಕಥೆಗಳನ್ನೆಲ್ಲ ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಮತ್ತೆ ಅಲ್ಲಿ ಯುದ್ಧ ನಡೀತಾ ಇದ್ರೆ ಆ ಯುದ್ಧದ ವರ್ಣನೆಗಳು ಕೂಡ ಇದೆ. ಅಂದ್ರೆ ಕುದುರೆಯ ರಥದಲ್ಲಿ ಹೇಗೆ ಸೈನಿಕರು ಯುದ್ಧ ಮಾಡ್ತಾ ಇದ್ರು ಅದನ್ನೆಲ್ಲ ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಅದರ ಕಥೆಯನ್ನ ನಾವು ಅಲ್ಲಿ ಹೋಗಿ ನೋಡ್ಬೋದು. ಹೊಯ್ಸಳ ವಾಸ್ತುಶಿಲ್ಪದ ವಿವರಣೆಯನ್ನ ತಿಳ್ಕೊತೀವಿ ಇಲ್ಲಿ ತಲಕಾಡಿನಲ್ಲಿ. ಅದ್ರ ಜೊತೆಗೆ ಅಲ್ಲಿ ಶಿಲಾ ಬಾಲಿಕೆಯರನ್ನ ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಅದನ್ನ ನೋಡಿದ್ರೆ ನಿಜವಾದಂತ ಬಾಲಕಿಯರೇ ಅಲ್ಲಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಅಂದ್ರೆ ಜೀವನೇ ಇದೆಯೋ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಆ ತರ ಕಲ್ಲಿನಲ್ಲಿ ಶಿಲಾ ಬಾಲಿಕೆಯನ್ನ ಕೆತ್ತಿರೋದನ್ನೆಲ್ಲ ನೋಡ್ತೀವಿ. ಇದಕ್ಕೂ ಮಿಗಿಲಾಗಿ ಕನ್ನಡವೇ ನಮ್ಮ ಧರ್ಮ, ಕನ್ನಡವೇ ನಮ್ಮ ಬಾಳಿನ ಪರಿಪೂರ್ಣ ಅನ್ನೋ ರೀತಿಯಲ್ಲಿ ಹೋರಾಡಿ ಮಡಿದಂತಹ ವೀರರ ಕಥೆಗಳನ್ನೆಲ್ಲ ನಾವಲ್ಲಿ ಓದ್ತೀವಿ, ತಿಳ್ಕೊಡ್ತೀವಿ, ಅಲ್ಲಿ ಶಾಸನಗಳಲ್ಲಿ ನೋಡ್ತೀವಿ. ಅಂದ್ರೆ ಕನ್ನಡನೇ ನನ್ನ ಉಸಿರು, ನನ್ನ ನಾಡಿಗಾಗಿ ನಾನು ಪ್ರಾಣ ಕೊಡಕ್ಕೂ ಸಿದ್ಧ ಅನ್ನೋ ರೀತಿಯಲ್ಲಿ ಹೋರಾಟ ಮಾಡಿದಂತ ಕನ್ನಡ ನಾಡಿನ ವೀರ ರಮಣೀಯರನ್ನ ನಾವಲ್ಲಿ ಸ್ಮರಿಸ್ತೀವಿ ಅಂತ. ಕನ್ನಡ ನಾಡಿನ ರಾಜರು ಇದ್ರು ಅನ್ನೋದನ್ನ ತಿಳ್ಕೊಳ್ತೀವಿ. ಗಂಗರ ರಾಜ್ಯ ಮೊದಲು ಗಂಗವಾಡಿ ಅನ್ನುವಂತ ಹೆಸರನ್ನ ಪಡೆದಿತ್ತು. ಅವರ ಮೊದಲನೆಯ ರಾಜಧಾನಿ ಕೋಲಾರ ಆಗಿತ್ತು. ಸುಮಾರು 500 ಹೊತ್ತಿಗೆ ಕೋಲಾರದಿಂದ ಹರಿವರ್ಮ ಏನ್ ಮಾಡ್ದ, ತನ್ನ ರಾಜಧಾನಿಯನ್ನ ತಲಕಾಡಿಗೆ ತಂದ. ತನ್ನ ರಾಜಧಾನಿಯನ್ನ ಅವನು ಬದಲಾವಣೆ ಮಾಡ್ದ. ಅಲ್ಲಿಂದ ಮುಂದೆ 500 ಅಂದ್ರೆ 10ನೇ ಶತಮಾನದವರೆಗೂ ಕೂಡ ತಲಕಾಡಿನಲ್ಲಿ ಗಂಗರು ಆಳ್ವಿಕೆಯನ್ನ ನಡೆಸಿದ್ರು. ಗಂಗರಲ್ಲಿ ಯಾವ್ಯಾವ ರಾಜರು ಹೇಗೆ ಆಡಳಿತವನ್ನ ನಡೆಸಿದ್ರು, ಯಾವ್ಯಾವ ಯುದ್ಧಗಳು ನಡೆಯಿತು, ಯಾವ್ಯಾವ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ರು, ತಲಕಾಡು ಹೆಸರು ಪಡೆಯೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಕ್ಕಳೇ ಮುಂದಿನ ತರಗತಿನಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದಗಳು.